ಭೂಕಂಪವನ್ನು ಆಧರಿಸಿದ ಈ ಮಾಡ್ಯೂಲ್ಗೆ ಸುಸ್ವಾಗತ ಈ ಮಾಡ್ಯೂಲ್ ಅನ್ನು ಪೂರ್ಣಗೊಳಿಸಿದ ನಂತರ ನೀವು ಭೂಕಂಪವನ್ನು ವ್ಯಾಖ್ಯಾನಿಸಬಹುದು ಭೂಕಂಪಗಳ ಕಾರಣಗಳನ್ನು ವಿವರಿಸಿ ಭೂಕಂಪಗಳ ಪರಿಣಾಮಗಳನ್ನು ಗುರುತಿಸಿ ಭಾರತದಲ್ಲಿ ಭೂಕಂಪಗಳ ವಲಯಗಳನ್ನು ಗುರುತಿಸಿ ಭೂಕಂಪದ ಸಂದರ್ಭದಲ್ಲಿ ಅನುಸರಿಸಬೇಕಾದ ಸುರಕ್ಷತಾ ಕಾರ್ಯವಿಧಾನಗಳನ್ನು ಗುರುತಿಸಿ ಮತ್ತು ಸ್ವಯಂ ಪಾತ್ರವನ್ನು ವಿವರಿಸಿ ನಮಸ್ಕಾರ ಈ ಮಾಡೆಲ್ನಲ್ಲಿ ನಾವು ಭೂಕಂಪಗಳ ಬಗ್ಗೆ ಚರ್ಚಿಸುತ್ತೇವೆ ಮತ್ತು ಭೂಕಂಪ ಅಥವಾ ಅದರಿಂದ ಉಂಟಾದ ಯಾವುದೇ ದುರಂತದ ಸಮಯದಲ್ಲಿ ಸುರಕ್ಷಿತವಾಗಿರಲು ಮತ್ತು ಕನಿಷ್ಠ ಪರಿಣಾಮ ಬೀರಲು ಅನುಸರಿಸಬೇಕಾದ ಕಾರ್ಯವಿಧಾನಗಳನ್ನು ಕಲಿಯೋಣ ಬನ್ನಿ ಭೂಕಂಪ ಎಂದರೇನು ನೋಡೋಣ ಭೂಮಿಯ ವರಪದರದಲ್ಲಿ ಸಕ್ತಿಯ ಹಠಾತ್ ಬಿಡುಗಡೆಯು ಭೂಕಂಪ ಎಂದು ಕರೆಯಲ್ಪಡುವ ಭೂಮಿಯ ಮೇಲ್ಮೈನ ಚಲನೆಯಾಗಿದೆ ಸಾಮಾನ್ಯವಾಗಿ ಭೂಕಂಪದ ಅವಧಿಯು ಒಂದು ನಿಮಿಷಕ್ಕಿಂತ ಕಡಿಮೆ ಇರುತ್ತದೆ ಭೂಕಂಪದ ಕಂಪನಗಳನ್ನು ದೂರದವರೆಗೆ ಅನುಭವಿಸಬಹುದು ಭೂಕಂಪದ ಪರಿಣಾಮವು ಅದರ ಅವಧಿ ತೀವ್ರತೆ ಮತ್ತು ಆಳವನ್ನು ಅವಲಂಬಿಸಿರುತ್ತದೆ ಪ್ಲೇಟ್ ಟೆಕ್ಟಾನಿಕ್ಸ್ ಅನ್ನು ತಿಳಿದುಕೊಳ್ಳುವ ಮೊದಲು ಭೂಮಿಯ ಆಂತರಿಕ ರಚನೆಯನ್ನು ಅರ್ಥಮಾಡಿಕೊಳ್ಳೋಣ ಭೂಮಿಯ ಆಂತರಿಕ ರಚನೆಯು ಮೂರು ಪದರಗಳಿಂದ ಮಾಡಲ್ಪಟ್ಟಿದೆ ಭೂಮಿಯ ಪದರಗಳನ್ನು ವೀಕ್ಷಿಸಲು ಭೂಮಿಯ ಮೇಲ್ಮೈ ಮೇಲೆ ಕ್ಲಿಕ್ ಮಾಡಿ ಭೂಕಂಪನ ಮಾಪಕಗಳಲ್ಲಿ ಅನೇಕ ಭೂಕಂಪಗಳನ್ನು ಅಳೆಯುವ ಮೂಲಕ ವಿಜ್ಞಾನಿಗಳು ಭೂಮಿಯು ಮೂರು ಮುಖ್ಯ ಪದರಗಳು ಅಥವಾ ಚಿಪ್ಪುಗಳಿಂದ ಮಾಡಲ್ಪಟ್ಟಿದೆ ಎಂದು ಕಂಡುಹಿಡಿದಿದ್ದಾರೆ ಈ ಪದರಗಳು ಕ್ರಸ್ಟ್ ಮ್ಯಾಂಟಲ್ ಮತ್ತು ಕೋರ್ ಇವೆ ಪ್ರತಿಯೊಂದು ಪದರದ ಬಗ್ಗೆ ತಿಳಿದುಕೊಳ್ಳೋಣ ಭೂಮಿಯ ವರಪದರವನ್ನು ಕ್ರಸ್ಟ್ ಎಂದು ಕರೆಯಲಾಗುತ್ತದೆ ಕ್ರಸ್ಟ್ ತುಲನಾತ್ಮಕವಾಗಿ ಅಗುರ ಮತ್ತು ಸೂಕ್ಷ್ಮವಾಗಿರುತ್ತದೆ ಹೆಚ್ಚಿನ ಭೂಕಂಪಗಳು ವರಪದರದಲ್ಲಿ ಮಾತ್ರ ಸಂಭವಿಸುತ್ತವೆ ವರಪದರದಿಂದ ಭೂಮಿಯ ಮಧ್ಯಭಾಗದವರೆಗೆ ವಿಸ್ತರಿಸುವ ಪ್ರದೇಶವನ್ನು ನಿಲುವಂಗಿ ಎಂದು ಕರೆಯಲಾಗುತ್ತದೆ ನಿಲುವಂಗಿಯು ಸುಮಾರು ಎರಡು ಸಾವಿರ ಒಂಬೈನೂರು ಕಿಲೋಮೀಟರ್ ದಪ್ಪವಿರುವ ಅರೆ ಘನ ಬಂಡೆಯ ದಟ್ಟವಾದ ಬಿಸಿ ಪದರವಾಗಿದೆ ಭೂಮಿಯ ಮಧ್ಯಭಾಗವು ನಿಲುವಂಗಿಯ ಕೆಳಗೆ ಇರುತ್ತದೆ ಭೂಮಿಯ ಒಳಭಾಗದ ಹೊರಭಾಗ ದ್ರವ ಮತ್ತು ಒಳಭಾಗವು ಘನವಾಗಿರುತ್ತದೆ ಲಿಥೋಸ್ಪಿಯರ್ನ್ ಕೆಳಗೆ ಅಸ್ತನೋಸ್ಪಿಯರ್ ಎಂದು ಕರೆಯಲ್ಪಡುವ ನಿಲುವಂಗಿಯಲ್ಲಿ ತುಲನಾತ್ಮಕವಾಗಿ ತೆಳುವಾದ ಕ್ರಿಯಾತ್ಮಕ ವಲಯವಿದೆ ಲಿಥೋಸ್ಪಿಯರ್ ಭೂಮಿಯ ಹೊರಪದರ ಮತ್ತು ಮೇಲಿನ ನಿಲುವಂಗಿಯ ಭಾಗ ಎರಡನ್ನೂ ಒಳಗೊಂಡಿದೆ ಲಿಥೋಸ್ಪಿಯರ್ ಎಂಬುದು ಹೊರಭಾಗದ ಯಾಂತ್ರಿಕ ಪದರವಾಗಿದ್ದು ಅದು ಸುಲಭವಾಗಿ ಸ್ಥಿರವಾದ ಘನದಂತೆ ವರ್ತಿಸುತ್ತದೆ ಶಿಲಗೋಳದ ದಪ್ಪವು ಸುಮಾರು ನೂರು ಕಿಲೋಮೀಟರ್ ಬನ್ನಿ ಈಗ ನಮಗೆ ಪ್ಲೇಟ್ ಟೆಕ್ನಾನಿಕ್ಸ್ ಬಗ್ಗೆ ತಿಳಿಯೋಣ ಪ್ಲೇಟ್ ಟೆಕ್ನಾನಿಕ್ಸ್ ಸಿದ್ಧಾಂತದ ಪ್ರಕಾರ ಭೂಮಿಯ ಹೊರ ಮೇಲ್ಮೈಯನ್ನು ಸ್ಥಿರ ಫಲಕಗಳಾಗಿ ವಿಂಗಡಿಸಲಾಗಿದೆ ಅದರ ದಪ್ಪವು ಸುಮಾರು ಅರವತ್ತರಿಂದ ಇನ್ನೂರು ಕಿಲೋಮೀಟರ್ ಮತ್ತು ಈ ಫಲಕಗಳು ಸಮುದ್ರದಲ್ಲಿ ಮಂಜುಗೆಡ್ಡೆಗಳು ತೇಲುತ್ತಿರುವಂತೆ ಹೆಚ್ಚು ದ್ರವ ವಲಯದ ಮೇಲೆ ತೇಲುತ್ತವೆ ಇದು ಏಳು ಮುಖ್ಯ ಫಲಕಗಳು ಮತ್ತು ಹಲವಾರು ಇತರ ಫಲಕಗಳನ್ನು ಒಳಗೊಂಡಿರುತ್ತದೆ ಅದು ಕೃಷ್ಣ ಕೆಳಗಿರುವ ಬಂಡೆಗಳ ಅರೆ ದ್ರವ ಪದರಗಳ ಮೇಲೆ ವರ್ಷಕ್ಕೆ ಕೆಲವು ಇಂಚುಗಳಷ್ಟು ಚಲಿಸುತ್ತದೆ ಪ್ಲೇಟ್ ಟೆಕ್ಟಾನಿಕ್ಸ್ ಸಿದ್ಧಾಂತವನ್ನು ಬೆಂಬಲಿಸಲು ಹೆಚ್ಚಿನ ಪುರಾವೆಗಳಿವೆ ಇದು ಭೂಮಿಯ ಹೊರಪದರ ಮತ್ತು ಮೇಲಿನ ನಿಲುವಂಗಿಯು ಹಲವಾರು ದೊಡ್ಡ ತೆಳುವಾದ ತುಲನಾತ್ಮಕವಾಗಿ ಸ್ಥಿರವಾದ ಪ್ಲೇಟ್ಗಳಿಂದ ಕೂಡಿದೆ ಈ ಫಲಕಗಳು ಪರಸ್ಪರ ಸಂಬಂಧಿಸಿ ಚಲಿಸುತ್ತವೆ ಈ ಎಲ್ಲಾ ಫಲಕಗಳು ವಿಭಿನ್ನ ವೇಗದಲ್ಲಿ ವಿವಿಧ ದಿಕ್ಕುಗಳಲ್ಲಿ ಚಲಿಸುತ್ತವೆ ಕೆಲವೊಮ್ಮೆ ಫಲಕಗಳು ಪರಸ್ಪರ ಘರ್ಷಣೆಯಾಗುತ್ತವೆ ದೂರ ಸರಿಯುತ್ತವೆ ಅಥವಾ ಪರಸ್ಪರ ಹಿಂದೆ ಸರಿಯುತ್ತವೆ ಇದು ಸಂಭವಿಸಿದಾಗ ಭೂಕಂಪ ಸಂಭವಿಸುತ್ತದೆ ಈಗ ಪ್ಲೇಟ್ ಗಡಿಗಳ ಬಗ್ಗೆ ಮಾತನಾಡೋಣ ಪ್ಲೇಟ್ ಗಡಿಗಳಲ್ಲಿ ನಾಲ್ಕು ವಿಧಗಳಿವೆ ಪ್ರತಿಯೊಂದು ಮಿತಿಯ ಬಗ್ಗೆ ತಿಳಿಯೋಣ ಬನ್ನಿ ಪ್ಲೇಟ್ಗಳು ಪರಸ್ಪರ ದೂರವಾದಂತೆ ಹೊಸ ಹೊರಪದರವು ಹುಟ್ಟುವ ವಿವಿಧ ಗಡಿಗಳು ಕಾಣಿಸಿಕೊಳ್ಳುತ್ತವೆ ಒಂದು ಪ್ಲೇಟ್ ಇನ್ನೊಂದು ಮೇಲೆ ಜಾರುವಂತೆ ಹೊರಪದರವನ್ನು ಒಳಗೊಳ್ಳುವ ಸ್ಥಳದಲ್ಲಿ ಒಮ್ಮುಖ ಗಡಿಗಳು ಕಾಣಿಸಿಕೊಳ್ಳುತ್ತವೆ ಫಲಕಗಳು ಪರಸ್ಪರ ಸಮಾನಾಂತರವಾಗಿ ಚಲಿಸುವಾಗ ಕ್ರಸ್ಟ್ ರಚನೆಯಾಗುವುದಿಲ್ಲ ಅಥವಾ ಅಂತ್ಯಗೊಳ್ಳದಿರುವಲ್ಲಿ ರೂಪಾಂತರದ ಗಡಿಗಳು ಕಾಣಿಸಿಕೊಳ್ಳುತ್ತವೆ ಪ್ಲೇಟ್ ಗಡಿ ವಲಯಗಳು ವಿಶಾಲ ಬ್ಯಾಂಡ್ ಪ್ರದೇಶಗಳಾಗಿದ್ದು ಅಲ್ಲಿ ಗಡಿಗಳನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾಗಿಲ್ಲ ಮತ್ತು ಫಲಕಗಳ ನಡುವಿನ ಪ್ರಭಾವಗಳು ಸ್ಪಷ್ಟವಾಗಿ ಇರುವುದಿಲ್ಲ ಬನ್ನಿ ಈಗ ನಮಗೆ ಭೂಕಂಪದ ಕಾರಣದ ಬಗ್ಗೆ ತಿಳಿದಿದೆ ಫಲಕಗಳ ಅಂಚುಗಳಲ್ಲಿ ಬೃಹತ್ ಶಕ್ತಿಗಳು ಉತ್ಪತ್ತಿಯಾಗುತ್ತವೆ ಅವುಗಳು ಪರಸ್ಪರ ವಿರುದ್ಧವಾಗಿ ವಿಸ್ತರಿಸುತ್ತವೆ ಅಥವಾ ಸಂಕುಚಿತಗೊಳ್ಳುತ್ತವೆ ಅಥವಾ ಜಾರುತ್ತವೆ ಈ ಕಾರಣದಿಂದಾಗಿ ಬಂಡೆಗಳಲ್ಲಿ ತ್ವರಿತ ಚಲನೆ ಸಂಭವಿಸುತ್ತದೆ ಇದು ಭೂಕಂಪವನ್ನು ಉಂಟುಮಾಡುತ್ತದೆ ಚಲನೆಯ ಸಮಯದಲ್ಲಿ ಫಲಕಗಳು ಪರಸ್ಪರ ಅಥವಾ ಪರಸ್ಪರದ ಮೇಲೆ ಬಲವನ್ನು ಬೀರುತ್ತವೆ ಬಲವು ತುಂಬಾ ಹೆಚ್ಚಾದಾಗ ಕ್ರಸ್ಟ್ನಲ್ಲಿ ಬಿರುಕುಗಳು ರೂಪುಗೊಳ್ಳುತ್ತವೆ ಬಿರುಕುಗಳು ರೂಪುಗೊಂಡಾಗ ಒತ್ತಡವು ಸಕ್ತಿಯ ರೂಪದಲ್ಲಿ ಬಿಡುಗಡೆಯಾಗುತ್ತದೆ ಮತ್ತು ಅಲೆಯ ರೂಪದಲ್ಲಿ ಭೂಮಿಯ ಮೂಲಕ ಚಲಿಸುತ್ತದೆ ಇದನ್ನು ಭೂಕಂಪ ಎಂದು ಕರೆಯಲಾಗುತ್ತದೆ ಈಗ ದೋಷಗಳನ್ನು ಚರ್ಚಿಸೋಣ ಒಂದು ದೋಷವೆಂದರೆ ಭೂಮಿಯ ಮೇಲಿನ ಒತ್ತಡ ಅಲ್ಲಿ ಮುರಿದ ಬಂಡಗಳು ಪರಸ್ಪರ ವಿರುದ್ಧವಾಗಿ ಜಾರಿಕೊಂಡು ಮೇಲ್ಮೈಯಲ್ಲಿ ಬಿರುಕುಗಳನ್ನು ಸೃಷ್ಟಿಸುತ್ತವೆ ದೋಷಗಳು ಮುಖ್ಯವಾಗಿ ನಾಲ್ಕು ವಿಧಗಳಾಗಿವೆ ಅವು ಡಿಪ್ ಸ್ಲಿಪ್ ಸರಳ ದೋಷ ಸ್ಲಿಪ್ ಇಮ್ಮುಖ ದೋಷ ಸ್ಲಿಪ್ ಮತ್ತು ಪಬ್ಲಿಕ್ ಸ್ಲಿಪ್ ಭೂಕಂಪಗಳು ಹೇಗೆ ಸಂಭವಿಸುತ್ತವೆ ಎಂಬುದನ್ನು ತಿಳಿಯೋಣ ಈ ಫಲಕಗಳು ಒಂದರ ಮೇಲೊಂದು ವ್ವೇಗವಾಗಿ ಜಾರುತ್ತವೆ ಭೂಕಂಪನ ಅಲೆಗಳನ್ನು ಉತ್ಪಾದಿಸುತ್ತವೆ ಮತ್ತು ಭೂಮಿಯು ಕಂಪಿಸುವಂತೆ ಮಾಡುತ್ತದೆ ಭೂಮಿಯು ಹಲವಾರು ಪದರಗಳಿಂದ ಕೂಡಿದೆ ಹೊರಪದರ ನಿಲುವಂಗಿ ಮತ್ತು ಕೋರ್ ಭೂಮಿಯ ಉಳಿದ ಪದರಗಳಿಗೆ ಹೋಲಿಸಿದರೆ ವರಪದರವು ಎಷ್ಟು ತೆಳುವಾಗಿದೆ ಎಂದು ನೀವು ನೋಡಬಹುದು ಕ್ರಸ್ಟ್ ಅಡಿಯಲ್ಲಿ ಕರಗಿದ ಶಿಲಪಾಕದ ಅರೆ ದ್ರವ ಹೊದಿಕೆಯ ಪದರವಿದೆ ಇದನ್ನು ಮೇಲಿನ ನಿಲುವಂಗಿ ಮತ್ತು ಕೆಳಗಿನ ನಿಲುವಂಗಿ ಎಂದು ವಿಂಗಡಿಸಲಾಗಿದೆ ಒಟ್ಟಾಗಿ ಮೇಲಿನ ನಿಲುವಂಗಿ ಮತ್ತು ವರಪದರವನ್ನು ಲಿಥೋಸ್ಪಿಯರ್ ಎಂದು ಕರೆಯಲಾಗುತ್ತದೆ ನಿಲುವಂಗಿಯ ಕೆಳಗೆ ಕೋರ್ ಇರುತ್ತದೆ ಇದನ್ನು ಹೊರಗಿನ ಕೋರ್ ಮತ್ತು ಆಂತರಿಕ ಕೋರ್ ಎಂದು ವಿಂಗಡಿಸಬಹುದು ಹೊರಭಾಗವು ಕಬ್ಬಿಣ ಮತ್ತು ನಿಕ್ಕಲ್ನಿಂದ ಮಾಡಲ್ಪಟ್ಟಿದೆ ಆದರೆ ಇಲ್ಲಿ ತಾಪಮಾನವು ತುಂಬ ಹೆಚ್ಚಾಗಿರುವುದರಿಂದ ನೀವು ಈ ಲೋಹಗಳನ್ನು ಕರಗಿಸಿದ ದ್ರವ ರೂಪದಲ್ಲಿ ಕಾಣುತ್ತೀರಿ ಭೂಮಿಯ ಮಧ್ಯಭಾಗದಲ್ಲಿ ಹೊರಗಿನ ಕೋರ್ ಕೆಳಗೆ ಒಳಭಾಗವು ಇರುತ್ತದೆ ಈ ಪದರವು ಕಬ್ಬಿಣದಿಂದ ಮಾಡಿದ ಘನಚೆಂಡು ಇದು ಭೂಮಿಯ ಅತ್ಯಂತ ಬಿಸಿಯಾದ ಭಾಗವಾಗಿದ್ದು ಸೂರ್ಯನ ಮೇಲ್ಮೆಗಿಂತ ಹೆಚ್ಚಿನ ತಾಪಮಾನವನ್ನು ಹೊಂದಿದೆ ಒಳಭಾಗವು ಘನವಾಗಿರುತ್ತದೆ ಏಕೆಂದರೆ ಭೂಮಿಯ ಗುರುತ್ವಾಕರ್ಷಣೆಯು ತುಂಬ ಪ್ರಬಲವಾಗಿದೆ ಅದು ಎಷ್ಟು ಬಿಸಿ ಆಗಿದ್ದರೂ ಲೋಹಗಳು ಕರಗುವುದಿಲ್ಲ ವಿಶ್ವ ಭೂಪಟವನ್ನು ನೋಡಿದರೆ ಭೂಮಿಯು ಯಾವಾಗಲೂ ಹಾಗೆ ಕಾಣುತ್ತದೆ ಎಂದು ಯೋಚಿಸುವುದು ಸುಲಭ ಆದಾಗ್ಯೂ ಭೂಮಿಯ ಮೇಲ್ಮೈ ಪ್ರಸ್ತುತ ಹೇಗೆ ಕಾಣುತ್ತದೆ ಏಕೆಂದರೆ ಅದು ಸಾರ್ವಕಾಲಿಕವಾಗಿ ಬದಲಾಗುತ್ತದೆ ಈ ಹೆಚ್ಚಿನ ಬದಲಾವಣೆಗಳು ಲಿಥೋಸ್ಪಿಯರ್ನಲ್ಲಿ ಸಂಭವಿಸುತ್ತವೆ ಭೂಮಿಯ ಲಿಥೋಸ್ಪಿಯರ್ ಅನ್ನು ಅನೇಕ ಟೆಕ್ಟೋನಿಕ್ ಪ್ಲೇಟ್ಗಳಾಗಿ ವಿಂಗಡಿಸಲಾಗಿದೆ ಅವುಗಳ ಆಕಾರ ಮತ್ತು ಗಾತ್ರಗಳು ವಿಭಿನ್ನವಾಗಿವೆ ಆದರೆ ಜಿಕ್ಸ ಪಜಲ್ನಂತೆ ಬಿಗಿಯಾಗಿ ಒಟ್ಟಿಗೆ ಹೊಂದಿಕೊಳ್ಳುತ್ತವೆ ಏಳು ದೊಡ್ಡ ಕೀ ಪ್ಲೇಟ್ಗಳು ಮತ್ತು ಹಲವಾರು ಚಿಕ್ಕ ಪ್ಲೇಟ್ಗಳಿವೆ ಮತ್ತು ನಮ್ಮ ಭೂಮಿ ಮತ್ತು ಸಾಗರಗಳು ಅವುಗಳ ಮೇಲೆ ಇವೆ ಇಂದು ನಮಗೆ ತಿಳಿದಿರುವ ಎಲ್ಲಾ ಖಂಡಗಳು ಒಮ್ಮೆ ಒಂದೇ ಸೂಪರ್ ಖಂಡವನ್ನು ರಚಿಸಿದವು ಎಂದು ನಿಮಗೆ ತಿಳಿದಿದೆಯೇ ಈ ಸೂಪರ್ ಖಂಡವು ಮುನ್ನೂರ ಮೂವತ್ತೈದು ಮಿಲಿಯನ್ ವರ್ಷಗಳ ಹಿಂದೆ ಅಸ್ತಿತ್ವದಲ್ಲಿತ್ತು ಮತ್ತು ನಾವು ಅದನ್ನು ಪಂಗಿಯ ಎಂದು ಕರೆಯುತ್ತೇವೆ ಲಕ್ಷಾಂತರ ವರ್ಷಗಳಲ್ಲಿ ಖಂಡಗಳನ್ನು ಹಿಡಿದಿಟ್ಟುಕೊಂಡಿರುವ ಟೆಕ್ಟಾನಿಕ್ ಪ್ಲೇಟ್ಗಳು ಒಂದಕ್ಕೊಂದು ಒಡೆದು ಬೇರೆಡೆಗೆ ಎಳೆದವು ಈ ಪ್ರಕ್ರಿಯೆಯನ್ನು ಪ್ಲೇಟ್ ಟೆಕ್ಟೋನಿಕ್ಸ್ ಎಂದು ಕರೆಯಲಾಗುತ್ತದೆ ಆದರೆ ಇದನ್ನು ಕೆಲವೊಮ್ಮೆ ಕಾಂಟಿನೆಂಟಲ್ ಡ್ರಿಫ್ಟ್ ಎಂದು ಕರೆಯಲಾಗುತ್ತದೆ ನೀವು ಹತ್ತಿರದಿಂದ ನೋಡಿದರೆ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕದ ಅಂಚುಗಳಂತೆ ಖಂಡಗಳ ಕೆಲವು ಅಂಚುಗಳು ಸಾಲಿನಲ್ಲಿವೆ ಎಂದು ನೋಡಬಹುದು ಈಜಲು ಅಥವಾ ಆರಲು ಸಾಧ್ಯವಾಗದ ಪ್ರಾಣಿಗಳ ಪಳೆಯುವಿಕೆಗಳು ವಿವಿಧ ಖಂಡಗಳಲ್ಲಿ ಕಂಡುಬಂದಿವೆ ಎಲ್ಲಾ ಖಂಡಗಳು ಹಿಂದೆ ಸಂಪರ್ಕ ಹೊಂದಿದ್ದವು ಎಂಬುದಕ್ಕೆ ಹೆಚ್ಚಿನ ಪುರಾವೆಗಳಿವೆ ಆದ್ದರಿಂದ ಪ್ಲೇಟ್ಗಳು ಖಂಡಗಳನ್ನು ಇಂದಿನ ಸ್ಥಳಕ್ಕೆ ಸರಿಸಲು ಹೀಗೆ ನಿರ್ವಹಿಸುತ್ತಿದ್ದವು ಭೂಕಂಪಗಳು ಹೆಚ್ಚಾಗಿ ಭೂವೈಜ್ಞಾನಿಕ ದೋಷಗಳ ಛಿದ್ರದಿಂದ ಉಂಟಾಗುತ್ತದೆ ಬನ್ನಿ ಈಗ ನಾವು ಭೂಕಂಪಕ್ಕೆ ಸಂಬಂಧಿಸಿದ ಪ್ರಮುಖ ಪದಗಳ ಬಗ್ಗೆ ಹೇಳುತ್ತೇವೆ ಪ್ರತಿ ಪದದ ಬಗೆ ತಿಳಿಯಲು ಆ ಪದದ ಮೇಲೆ ಕ್ಲಿಕ್ ಮಾಡಿ ಬಂಡೆಗಳು ಜಾರಲು ಪ್ರಾರಂಭವಾಗುವ ದೋಷದ ಮೇಲೆ ಕೇಂದ್ರಬಿಂದು ಅಥವಾ ಅಧಿಕೇಂದ್ರವು ಬಿಂದುವಾಗಿದೆ ಭೂಕಂಪದ ಮೂಲಕ್ಕೆ ನೇರವಾಗಿ ಪಕ್ಕದಲ್ಲಿರುವ ಭೂಮಿಯ ಮೇಲ್ಮೆಯಲ್ಲಿರುವ ಬಿಂದುವೇ ಅಧಿಕೇಂದ್ರ ಭೂಕಂಪದ ಅಲೆಗಳು ಅತ್ಯಂತ ಶಕ್ತಿಶಾಲಿ ಭೂಕಂಪದ ಕೇಂದ್ರಬಿಂದುವಿನಿಂದ ಚಲಿಸುವ ಚಲನೆಯಿಂದ ಹುಟ್ಟಿಕೊಂಡಿದೆ ಈಗ ಪ್ರಾಥಮಿಕ ಅಥವಾ ಮಾಧ್ಯಮಿಕ ಅಲೆಗಳ ಬಗ್ಗೆ ಮಾತನಾಡೋಣ ಸಾಮಾನ್ಯವಾಗಿ ಭೂಕಂಪನ ಅಲೆಗಳು ಎರಡು ವಿಧಗಳಿವೆ ಪ್ರಾಥಮಿಕ ಅಲೆಗಳು ಮತ್ತು ದ್ವಿತೀಯ ಅಲೆಗಳು ಅವರ ಬಗ್ಗೆ ತಿಳಿಯೋಣ ಪ್ರಾಥಮಿಕ ಅಲೆಗಳು ಭೂಕಂಪನ ಗ್ರಾಹಕದಲ್ಲಿ ದಾಖಲಾದ ಮೊದಲ ಅಲೆಗಳು ಪ್ರಾಥಮಿಕ ಅಲೆಗಳು ವೇಗವಾಗಿ ಚಲಿಸುವ ಭೂಕಂಪನ ಅಲೆಗಳು ಮತ್ತು ಘನ ವಸ್ತುಗಳು ದ್ರವಗಳು ಮತ್ತು ಅನಿಲಗಳ ಮೂಲಕ ಚಲಿಸಬಹುದು ಅವು ಪ್ರತಿ ಸೆಕೆಂಡಿಗೆ ಐದರಿಂದ ಎಂಟು ಕಿಲೋಮೀಟರ್ ವೇಗದಲ್ಲಿ ಭೂಮಿಯ ಮೇಲ್ಮೈ ಕಡೆಗೆ ಚಲಿಸುತ್ತವೆ ಅವು ಯಾವುದೇ ಮಾಧ್ಯಮದ ಮೂಲಕ ಪ್ರಯಾಣಿಸಿದರೂ ಸಂಕೋಚನ ಮತ್ತು ಅಪರೂಪದ ಕ್ರಿಯೆಗಳ ಸರಣಿಯನ್ನು ಬಿಟ್ಟುಬಿಡುತ್ತವೆ ಕೆಲವು ಪ್ರಾಣಿಗಳು ಉದಾಹರಣೆಗೆ ನಾಯಿಗಳು ಭೂಕಂಪದ ಹೊರಪದರವನ್ನು ಒಡೆಯುವ ಪ್ರಾಥಮಿಕ ಅಲೆಗಳನ್ನು ಅನುಭವಿಸಬಹುದು ಭೂಮಿಯ ಹೊರಪದರದ ಮೇಲೆ ಭೂಕಂಪನಗಳ ಪರಿಣಾಮಗಳನ್ನು ಮನುಷ್ಯರು ಮಾತ್ರ ಅನುಭವಿಸಬಹುದು ಅಲೆಗಳು ಅಥವಾ ದ್ವಿತೀಯಕ ಅಲೆಗಳು ಭೂಕಂಪದ ಸಮಯದಲ್ಲಿ ಬರುವ ಎರಡನೇ ಅಲೆಗಳು ಅವು ಪ್ರಾಥಮಿಕ ಅಲೆಗಳಿಗಿಂತ ಹೆಚ್ಚು ನಿಧಾನವಾಗಿರುತ್ತವೆ ಮತ್ತು ಘನ ಮಾಧ್ಯಮದ ಮೂಲಕ ಮಾತ್ರ ಹಾದುಹೋಗಬಹುದು ಅವು ಪ್ರತಿ ಸೆಕೆಂಡಿಗೆ ನಾಲ್ಕು ಪಾಯಿಂಟ್ ಎಂಟು ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲದು ಭೂಮಿಯ ಪದರಗಳಿಂದ ದ್ವಿತೀಯ ಅಲೆಗಳ ಮಾರ್ಗವನ್ನು ಅಧ್ಯಯನ ಮಾಡಿದ ನಂತರವೇ ವಿಜ್ಞಾನಿಗಳು ಭೂಮಿಯ ಹೊರಭಾಗವು ದ್ರವರೂಪದಲ್ಲಿದೆ ಎಂದು ತೀರ್ಮಾನಕ್ಕೆ ಬಂದರು ಆದರೆ ಭೂಕಂಪ ಯಾವಾಗ ಎಲ್ಲಿ ಸಂಭವಿಸುತ್ತದೆ ಎಷ್ಟು ದೊಡ್ಡದಾಗಿ ಸಂಭವಿಸುತ್ತದೆ ಎಂದು ಮೊದಲೇ ತಿಳಿಯಲು ಇನ್ನೂ ಸಾಧ್ಯವಾಗಿಲ್ಲ ಭೂಕಂಪಗಳನ್ನು ಊಹಿಸಲು ಯಾವುದೇ ತಂತ್ರಜ್ಞಾನವನ್ನು ಇನ್ನೂ ಕಂಡುಹಿಡಿಯಲಾಗಿಲ್ಲ ಆದರೆ ಪ್ರಾಥಮಿಕ ಮತ್ತು ದ್ವಿತೀಯಕ ಅಲೆಗಳ ನಡುವಿನ ವೇಗದಲ್ಲಿನ ವ್ಯತ್ಯಾಸವನ್ನು ಕೆಲವು ಸೆಕೆಂಡ್ಗಳ ಎಚ್ಚರಿಕೆಯನ್ನು ನೀಡುತ್ತದೆ ಭೂಕಂಪ ಮಾಪಕಗಳಿಂದ ಪ್ರಾಥಮಿಕ ತರಂಗ ಪತ್ತೆಯಾದ ತಕ್ಷಣ ಅವರು ಈಗಾಗಲೇ ಭೂಕಂಪ ಸಂಭವಿಸಿದೆ ಎಂದು ಎಚ್ಚರಿಕೆ ನೀಡಬಹುದು ಮತ್ತು ದ್ವಿತೀಯ ತರಂಗವು ಅಧಿಕೇಂದ್ರದಿಂದ ದೂರವನ್ನು ಅವಲಂಬಿಸಿ ಕೆಲವು ಸೆಕೆಂಡ್ಗಳ ನಂತರ ಒಡೆಯಬಹುದು ಬನ್ನಿ ಈಗ ಭೂಮಿಯ ಮೇಲಿನ ದೋಷರೇಖೆಗಳ ಬಗ್ಗೆ ಮಾತನಾಡೋಣ ವಿಶ್ವ ರೇಖೆಯ ನಕ್ಷೆಯು ಜಗತ್ತಿನಾದ್ಯಂತ ಹರಡಿರುವ ಪ್ರಮುಖ ದೋಷ ರೇಖೆಗಳನ್ನು ತೋರಿಸುತ್ತದೆ ಭೂಮಿಯ ನಿರಂತರ ಚಲನೆಯಿಂದಾಗಿ ಬಂಡೆಗಳು ನಿರಂತರ ಚಲನೆಯ ಸ್ಥಿತಿಯಲ್ಲಿವೆ ಬಂಡೆಗಳ ಈ ಚಲನೆಯನ್ನು ಮುರಿತ ಅಥವಾ ಅಸಂಗತತೆ ಎಂದು ಕರೆಯಲಾಗುತ್ತದೆ ಬನ್ನಿ ಭೂಕಂಪಗಳು ಎಲ್ಲಿ ಬೇಕಾದರೂ ಸಂಭವಿಸಬಹುದು ಎಂದು ಈಗ ಕಲಿಯೋಣ ಕೆಲವು ಭೂಕಂಪಗಳು ದೋಷದ ರೇಖೆಯ ಮೇಲೆ ಉಟ್ಟಿಕೊಳ್ಳುವುದಿಲ್ಲ ಆದರೆ ಭೂಮಿಯ ಮೇಲೆ ಎಲ್ಲಿಯಾದರೂ ಸಂಭವಿಸಬಹುದು ಮತ್ತು ಮಧ್ಯಮದಿಂದ ತೀವ್ರ ಸ್ವರೂಪದವರೆಗೆ ಸಂಭವಿಸಬಹುದು ಸಾವಿರದ ಒಂಬೈನೂರ ತೊಂಬತ್ಮೂರರಂದು ಮಹಾರಾಷ್ಟ್ರದ ಲಾತೂರ್ ನಗರದಲ್ಲಿ ಭೂಕಂಪನ ಸಂಭವಿಸಿದೆ ಆ ಪ್ರದೇಶವು ಭೂಕಂಪನ ವಲಯ ನಾಲ್ಕು ಅಥವಾ ಐದರಲ್ಲಿ ಇಲ್ಲದಿದ್ದರೂ ಸಹ ಅಲ್ಲಿ ಭೂಕಂಪನ ಸಂಭವಿಸಿತ್ತು ಭೂಕಂಪದ ತೀವ್ರತೆಯನ್ನು ಅಳೆಯುವುದು ಹಲವಾರು ಕಾರಣಗಳಿಗೆ ಮುಖ್ಯವಾಗಿದೆ ಈ ಕಾರಣಗಳಲ್ಲಿ ಒಂದು ಭೂಕಂಪದ ತೀವ್ರತೆಯನ್ನು ಮಾಪಕದಲ್ಲಿ ಅಳೆಯುವುದು ಭೂಕಂಪದ ತೀವ್ರತೆಯನ್ನು ಹಲವಾರು ವಿಧಗಳಲ್ಲಿ ಅಳೆಯಬಹುದು ಮೊದಲು ಸಿಸ್ಮೋಗ್ರಾಫ್ ಬಗ್ಗೆ ತಿಳಿಯೋಣ ಸಿಸ್ಮೋಗ್ರಾಫ್ ಎನ್ನುವುದು ಭೂಕಂಪದ ತೀವ್ರತೆಯನ್ನು ಅಳೆಯಲು ಬಳಸುವ ಸಾಧನವಾಗಿದೆ ಮಾಪಕದಲ್ಲಿ ಭೂಕಂಪದ ತೀವ್ರತೆಯನ್ನು ಸಿಸ್ಮೋಗ್ರಾಫ್ ಅಳೆಯುತ್ತದೆ ಭೂಕಂಪಗಳ ತೀವ್ರತೆಯನ್ನು ರಿಕ್ಟರ್ ಮಾಪಕದಲ್ಲಿ ಅಳೆಯಲಾಗುತ್ತದೆ ಮಾಪಕದಲ್ಲಿನ ಪ್ರತಿ ಪಾಯಿಂಟರ್ ಹೆಚ್ಚಳವು ಭೂಕಂಪದ ತೀವ್ರತೆಯ ಹತ್ತು ಪಟ್ಟು ಹೆಚ್ಚಳ ಮತ್ತು ಬಲದ ಪ್ರಮಾಣದಲ್ಲಿ ಮೂವತ್ಮೂರು ಪಟ್ಟು ಹೆಚ್ಚಳವನ್ನು ಪ್ರತಿನಿಧಿಸುತ್ತದೆ ದೊಡ್ಡ ಭೂಕಂಪದಿಂದ ಬಿಡುಗಡೆಯಾದ ಶಕ್ತಿಯು ಮೊದಲ ಪರಮಾಣುಭಾಮಿಗಿಂತ ಹತ್ತು ಪಟ್ಟು ಹೆಚ್ಚಿನದಾಗಿರುತ್ತದೆ ಇಲ್ಲಿ ನೀಡಲಾದ ಚಾರ್ಟ್ಸ್ ರಿಕ್ಟರ್ ಮಾಪಕದಲ್ಲಿ ಭೂಕಂಪದ ಪರಿಣಾಮಗಳನ್ನು ತೋರಿಸುತ್ತದೆ ಭಾರತದಲ್ಲಿ ಆರಕ್ಕಿಂತ ಹೆಚ್ಚಿನ ತೀವ್ರತೆಯ ಪ್ರಮುಖ ಭೂಕಂಪಗಳ ಪಟ್ಟಿಯಲ್ಲಿದೆ ಮಾಹಿತಿಯ ಪ್ರಕಾರ ಸಾವಿರದ ಎಂಟುನೂರು ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ನಡುವೆ ಭಾರತ ಉಪಖಂಡದಲ್ಲಿ ಮೂರು ಸಾವಿರದ ಮುನ್ನೂರ ಎಂಬತ್ತ್ಮೂರು ಭೂಕಂಪಗಳು ದಾಖಲಾಗಿವೆ ಈ ಚಿತ್ರದಲ್ಲಿ ಕೆಂಪು ಚುಕ್ಕಿಗಳು ಆ ಅವಧಿಯಲ್ಲಿ ಭೂಕಂಪಗಳನ್ನು ಪ್ರತಿನಿಧಿಸುತ್ತದೆ ಈ ಎಲ್ಲಾ ಅಪಾಯಗಳು ರಿಕ್ಟರ್ ಮಾಪಕದಲ್ಲಿ ಐದು ಅಥವಾ ಅದಕ್ಕಿಂತ ಹೆಚ್ಚಿನ ತೀವ್ರತೆಯ ಭೂಕಂಪಗಳಾಗಿವೆ ಭಾರತದಲ್ಲಿನ ವಿವಿಧ ಭೂಕಂಪ ವಲಯಗಳ ಬಗ್ಗೆ ಈಗ ತಿಳಿಯೋಣ ವಲಯಗಳನ್ನು ಒಳಗೊಂಡಂತೆ ಭೂಕಂಪನ ಅಪಾಯದ ಆಧಾರದ ಮೇಲೆ ಪ್ರಪಂಚದ ಮತ್ತು ಭಾರತದ ನಕ್ಷೆಯನ್ನು ವಿವಿಧ ಭೂಕಂಪನ ವಲಯಗಳಾಗಿ ವಿಂಗಡಿಸಲಾಗಿದೆ ಎರಡು ಕಡಿಮೆ ಅಪಾಯಕಾರಿ ಮತ್ತು ಐದು ಅತ್ಯಂತ ಅಪಾಯಕಾರಿ ಪರಿಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ಆದಾಗ್ಯೂ ಭೂಕಂಪದ ತೀವ್ರತೆಯ ಆಧಾರದ ಮೇಲೆ ಕೆಲವು ವಲಯಗಳನ್ನು ಗೊತ್ತುಪಡಿಸಲಾಗುತ್ತದೆ ಅದು ವಲಯ ಐದು ನಾಲ್ಕು ಮೂರು ಮತ್ತು ಎರಡು ಪ್ರತಿ ವಲಯ ಕುರಿತು ಇನ್ನಷ್ಟು ತಿಳಿಯಲು ಅವುಗಳ ಮೇಲೆ ಕ್ಲಿಕ್ ಮಾಡಿ ವಲಯ ಐದು ಎಂಟು ಅಥವಾ ಹೆಚ್ಚಿನ ಪ್ರಮಾಣದ ಭೂಕಂಪಗಳ ಹೆಚ್ಚಿನ ಸಂಭಾವ್ಯತೆಯನ್ನು ಹೊಂದಿರುವ ವಲಯವನ್ನು ಸೂಚಿಸುತ್ತದೆ ಈ ವಲಯದಲ್ಲಿ ಚಲನೆಗಳು ಸಂಪೂರ್ಣ ಅವ್ಯವಸ್ಥೆ ವಾತಾವರಣವನ್ನು ಸೃಷ್ಟಿಸಬಹುದು ಮತ್ತು ಗಮನಾರ್ಹವಾದ ಜೀವ ಮತ್ತು ಆಸ್ತಿ ನಷ್ಟವನ್ನು ಉಂಟುಮಾಡಬಹುದು ಈಶಾನ್ಯ ರಾಜ್ಯಗಳಾದ ಜಮ್ಮು ಕಾಶ್ಮೀರ್ ಹಿಮಾಚಲ್ ಪ್ರದೇಶ್ ಗುಜರಾತ್ ಬಿಹಾರ್ ಉತ್ತರಾಂಚಲ್ ಅಂಡಮಾನ್ ಮತ್ತು ನಿಕಬಾರ್ ದ್ವೀಪಗಳು ಈ ವಲಯದ ಅಡಿಯಲ್ಲಿ ಬರುತ್ತದೆ ವಲಯ ಐದು ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಬಿಹಾರದಲ್ಲಿ ಎಂಟು ಪಾಯಿಂಟ್ ಸೊನ್ನೆ ತೀವ್ರತೆಯ ಭೂಕಂಪವು ಒಂದು ಪ್ರಮುಖ ಘಟನೆಯಾಗಿದೆ ಕಟ್ಟಡಗಳು ಭಾಗಶ ಅಥವಾ ಸಂಪೂರ್ಣ ಕುಶಿತ ಸೇರಿದಂತೆ ಗಮನಾರ್ಹ ಹಾನಿಯನ್ನು ಅನುಭವಿಸುತ್ತವೆ ಈ ವಲಯದಲ್ಲಿ ನಡುಕ ಸಂಭವಿಸಿದ ನಂತರ ರೈಲ್ವೆ ಅಳಿಗಳು ಬಾಗಬಹುದು ರಸ್ತೆಗಳು ಹಾಳಾಗಬಹುದು ಮಣ್ಣು ಬಿರುಕು ಬಿಡಬಹುದು ಮತ್ತು ಭೂಗತ ಪೈಪುಗಳು ಒಡೆಯಬಹುದು ಭೂಕುಸಿತಗಳು ಕಲ್ಲು ಬೀಳುವಿಕೆ ಮತ್ತು ಮಣ್ಣಿನ ಹರಿವುಗಳು ಸಂಭವಿಸಬಹುದು ಸಮುದ್ರದಿಂದ ದೊಡ್ಡ ಅಲೆಗಳು ಬರಬಹುದು ವಲಯ ನಾಲ್ಕು ಈ ಪ್ರದೇಶದಲ್ಲಿ ಏಳು ಪಾಯಿಂಟ್ ಏಳು ಭಾರಿ ಭೂಕಂಪವಾಗುವ ಸಾಧ್ಯತೆಯಿದೆ ಈ ಪ್ರದೇಶವು ಪ್ರಬಲ ಭೂಕಂಪಗಳಿಗೆ ಸೂಕ್ಷ್ಮವಾಗಿರುತ್ತದೆ ಎಲ್ಲೆಡೆ ಭೀತಿ ಆವರಿಸಲಿದೆ ಇಲ್ಲಿ ತನಕ ಭಾರೀ ಪೀಠೋಪಕರಣಗಳನ್ನು ಸ್ಥಳಾಂತರಿಸಲಾಯಿತು ಈ ಪ್ರದೇಶದ ಅಡಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರ್ ಹಿಮಾಚಲ್ ಪ್ರದೇಶ್ ಉತ್ತರಾಖಂಡ್ ಬಿಹಾರ್ ದೆಹಲಿ ಪಶ್ಚಿಮ ಬಂಗಾಳ ಹರಿಯಾಣ ಪಂಜಾಬ್ ಸಿಕ್ಕಿಂ ಗುಜರಾತ್ ಮಹಾರಾಷ್ಟ್ರ ಮತ್ತು ಲಕ್ಷದ್ವೀಪಗಳು ಬರುತ್ತವೆ ವಲಯ ನಾಲ್ಕು ಗುಜರಾತ್ನಲ್ಲಿ ಭೂಕಂಪ ಎರಡು ಸಾವಿರ ಒಂದರಲ್ಲಿ ಅದರ ತೀವ್ರತೆ ಏಳು ಪಾಯಿಂಟ್ ಏಳು ಇದೆ ಪ್ರಮುಖ ಘಟನೆಗಳಲ್ಲಿ ಒಂದಾಗಿದೆ ಅಂತಹ ಭೂಕಂಪಗಳು ಉತ್ತಮವಾಗಿ ವಿನ್ಯಾಸಗೊಳಿಸಿದ ಅಥವಾ ನಿರ್ಮಿಸಲಾದ ರಚನೆಗಳು ಅಥವಾ ಕಟ್ಟಡಗಳಲ್ಲಿ ಮಧ್ಯಮ ಹಾನಿಯನ್ನುಂಟುಮಾಡುತ್ತದೆ ಮಾಡುತ್ತದೆ ಶಿಥಿಲಗೊಂಡಿರುವ ಕಟ್ಟಡಗಳು ಭಾರೀ ಹಾನಿಯನ್ನುಂಟುಮಾಡುತ್ತದೆ ಮಾಡುತ್ತದೆ ಇತರ ಪರಿಣಾಮಗಳು ಕಡಿದಾದ ಇಡಿಜಾರೆಗಳಲ್ಲಿ ಭೂಕುಸಿತಗಳು ಮತ್ತು ನೆಲದ ಬಿರುಕುಗಳು ಉಂಟಾಗುತ್ತವೆ ವಲಯ ಮೂರು ಆರು ಪಾಯಿಂಟ್ ಒಂಬತ್ತರ ತೀವ್ರತೆಯವರೆಗಿನ ನಂತರದ ಆಘಾತಗಳ ಮಧ್ಯಮ ಅಪಾಯವನ್ನು ಹೊಂದಿರುವ ಪ್ರದೇಶಗಳನ್ನು ಪ್ರತಿನಿಧಿಸುತ್ತದೆ ವಲಯ ಮೂರರಲ್ಲಿ ಹೆಚ್ಚಿನ ತೀವ್ರತೆಯ ಭೂಕಂಪಗಳು ಸಂಭವಿಸುವ ಸಾಧ್ಯತೆಯಿದೆ ಭೂಕಂಪಗಳು ಅಸ್ತವ್ಯಸ್ತವಾಗಿರುವ ವಾತಾವರಣಗಳನ್ನು ಸೃಷ್ಟಿಸುತ್ತದೆ ಮತ್ತು ಜನರು ನಿಲ್ಲಲು ಕಷ್ಟವಾಗುತ್ತದೆ ಚಲಿಸುವ ವಾಹನಗಳಲ್ಲಿಯೂ ಇದೇ ರೀತಿಯ ಆಘಾತಗಳನ್ನು ಅನುಭವಿಸಲಾಗುತ್ತದೆ ಪಂಜಾಬ್ ಹರಿಯಾಣ ಉತ್ತರಾಂಚಲ್ ಬಿಹಾರ್ ಬಂಗಾಳ್ ಗುಜರಾತ್ ರಾಜಸ್ಥಾನ್ ಮಧ್ಯಪ್ರದೇಶ್ ಒರಿಶಾ ಆಂಧ್ರಪ್ರದೇಶ್ ಗೋವಾ ಕೇರಳ ತಮಿಳುನಾಡು ಮತ್ತು ಮಹಾರಾಷ್ಟ್ರ ಈ ವಲಯದ ಅಡಿಯಲ್ಲಿ ಬರುತ್ತವೆ ವಲಯ ಮೂರರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಆರು ಪಾಯಿಂಟ್ ಮೂರು ತೀವ್ರತೆಯ ಲಾತೂರ್ ಭೂಕಂಪ ಸಂಭವಿಸಿತು ಉತ್ತಮ ವಿನ್ಯಾಸ ಮತ್ತು ನಿರ್ಮಾಣದೊಂದಿಗೆ ರಚನೆಗಳು ಅಥವಾ ಕಟ್ಟಡಗಳು ಕೆಲವು ಹಾನಿಯನ್ನು ಅನುಭವಿಸಬಹುದು ಆದರೆ ಕಳಪೆ ವಿನ್ಯಾಸ ಅಥವಾ ನಿರ್ಮಾಣದೊಂದಿಗೆ ರಚನೆಗಳು ಅಥವಾ ಕಟ್ಟಡಗಳು ಭಾರೀ ಹಾನಿಯನ್ನು ಅನುಭವಿಸಬಹುದು ವಲಯ ಎರಡು ವಲಯ ಎರಡು ಎಂಬುವುದು ನಾಲ್ಕು ಪಾಯಿಂಟ್ ಒಂಬತ್ತರ ತೀವ್ರತೆಯ ಭೂಕಂಪನ ಸಂಭವಿಸುವ ಪ್ರದೇಶವಾಗಿದೆ ಈ ವಲಯಗಳಲ್ಲಿನ ಭೂಕಂಪಗಳು ಪ್ರತಿಯೊಬ್ಬರಿಂದ ಅನುಭವಿಸಲ್ಪಡುತ್ತವೆ ಮತ್ತು ಜನರು ತಮ್ಮ ಮನೆಗಳನ್ನು ಬಿಡಲು ಸಾಕಷ್ಟು ಎದುರಿಸಬಹುದು ಭಕ್ಷ್ಯಗಳು ಮತ್ತು ಗಾಜಿನ ಸಾಮಾನುಗಳು ಒಡೆಯುತ್ತವೆ ಪುಸ್ತಕಗಳು ಬೀಳುತ್ತವೆ ಮತ್ತು ಭಾರವಾದ ಪೀಠೋಪಕರಣಗಳನ್ನು ಅದರ ಸ್ಥಳದಿಂದ ಸ್ಥಳಾಂತರಿಸಲಾಗುತ್ತದೆ ಉಳಿದಂತೆ ರಾಜಸ್ಥಾನ್ ಉತ್ತರ ಪ್ರದೇಶ್ ಗುಜರಾತ್ ಹರಿಯಾಣ ಮಧ್ಯಪ್ರದೇಶ್ ಮಹಾರಾಷ್ಟ್ರ ಒರಿಶಾ ಆಂಧ್ರಪ್ರದೇಶ್ ತೆಲಂಗಾಣ ಕರ್ನಾಟಕ ಮತ್ತು ತಮಿಳುನಾಡು ಈ ವಲಯಕ್ಕೆ ಒಳಪಡುತ್ತವೆ ಒಲೆಯ ಎರಡರಲ್ಲಿ ಎರಡು ಸಾವಿರದ ಆರರ ರಾಜಸ್ಥಾನದಲ್ಲಿ ನಾಲ್ಕು ಪಾಯಿಂಟ್ ಸೊನ್ನೆ ತೀವ್ರತೆಯ ಭೂಕಂಪ ಸಂಭವಿಸಿದೆ ಕೆಲವೆಡೆ ಗಾರೆ ಬಿದ್ದು ಕಟ್ಟಡಗಳಿಗೆ ಹಾನಿಯಾಗಿರುವ ನಿದರ್ಶನಗಳನ್ನು ನೋಡೋಣ ಸುನಾಮಿಯ ಬಗ್ಗೆ ಹೆಚ್ಚಿನವರು ಕೇಳಿರಬಹುದು ಸುನಾಮಿಗಳು ಸಮುದ್ರದೊಳಗಿನ ಭೂಕಂಪಗಳು ಅಥವಾ ಜ್ವಾಲಾಮುಖಿ ಸ್ಫೋಟಗಳಿಂದ ಉಂಟಾಗುತ್ತವೆ ಇಂತಹ ಘಟನೆಗಳ ಬಗ್ಗೆ ಕರಾವಳಿ ಜನರು ಜಾಗೃತರಾಗಿರಬೇಕು ಸಮುದ್ರದ ಸಮೀಪವಿರುವ ಪ್ರದೇಶಗಳಲ್ಲಿಯೂ ಭೂಕಂಪನ ಸಂಭವಿಸಬಹುದು ಬನ್ನಿ ಸುನಾಮಿ ಕುರಿತು ವಿಡಿಯೋ ನೋಡೋಣ ವಿಡಿಯೋ ವೀಕ್ಷಿಸಲು ಪ್ಲೇ ಬಟನ್ ಅನ್ನು ಕ್ಲಿಕ್ ಮಾಡಿ ಸುನಾಮಿಯು ಆಂಧ್ರಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಭಾರತದ ಮುಖ್ಯ ಭೂಭಾಗದ ಆಗ್ನೇಯ ಕರಾವಳಿಯಲ್ಲಿ ಒಂಬತ್ತು ಗಂಟೆ ನಂತರ ಸ್ವಲ್ಪ ಸಮಯದ ನಂತರ ಆಗಮಿಸಿತು ಇದು ಎರಡು ಗಂಟೆಗಳ ನಂತರ ಇದು ನೈಋತ್ಯ ಕರಾವಳಿಯ ಕೇರಳ ರಾಜ್ಯವನ್ನು ತಲುಪಿತು ಶ್ರೀಲಂಕಾ ದ್ವೀಪದಿಂದ ರಕ್ಷಿಸಲ್ಪಟ್ಟಿರುವ ತಮಿಳುನಾಡು ರಾಜ್ಯದ ಪ್ರದೇಶಗಳಲ್ಲಿ ಸುನಾಮಿಯ ಓಟವು ಕೇವಲ ಒಂದು ಪಾಯಿಂಟ್ ಆರು ಮೀಟರ್ ಐದು ಅಡಿ ಮೂರು ಇಂಚು ಆಗಿತ್ತು ತಮಿಳುನಾಡಿನಲ್ಲಿ ಹೆಚ್ಚು ಹಾನಿಗೊಳಗಾದ ಪ್ರದೇಶವೆಂದರೆ ನಾಗಪಟ್ಟಣಂ ಜಿಲ್ಲೆ ಐದು ಆರು ಮೀಟರ್ ಹದಿನಾರು ಇಪ್ಪತ್ತು ಅಡಿ ಸುನಾಮಿಯಿಂದ ಆರು ಸಾವಿರದ ಐವತ್ತೊಂದು ಸಾವುಗಳು ವರದಿಯಾಗಿವೆ ತಮಿಳುನಾಡು ಪ್ರದೇಶದ ಪಾಂಡಿಚೇರಿ ನಗರಕ್ಕೆ ಮೊದಲ ಹಲೆಗಳ ಆಗಮನ ಪಟ್ಟಣದ ಸುತ್ತಲೂ ಅತ್ಯಂತ ಅಪಾಯಕಾರಿ ಮಣ್ಣಿನ ಸುನಾಮಿ ಅಪ್ಪಳಿಸಿತು ಇದು ಕೆಸರುಗಳಿಂದ ಮುಚ್ಚಿದ ಆಳವಿಲ್ಲದ ತಳದಿಂದ ಉಂಟಾಗುತ್ತದೆ ಚೆನ್ನೈನ ಹದಿಮೂರು ಕಿಲೋಮೀಟರ್ ಎಂಟು ಪಾಯಿಂಟ್ ಒಂದು ಮೈಲಿ ಮರಿನಾ ಬೀಚ್ ಸುನಾಮಿಯಿಂದ ಜರ್ಜರಿಯಾಯಿತು ಇದು ಸಮುದ್ರ ತೀರದಲ್ಲಿ ಬೆಳಗಿನ ವಾಕಿಂಗ್ ಮಾಡುವವರಿಗೆ ತಿಳಿದಿಲ್ಲ

ಚೆನ್ನೈ ಪ್ರದೇಶದಲ್ಲಿನ ಹನಿಯು ಶತಕೋಟಿ ರೂಪಾಯಿಗಳ ಅಗಾಧವಾಗಿತ್ತು ಅನುಭವಿಸಿದ ಅಲೆಗಳ ಸಂಖ್ಯೆಗೆ ಅನುಗುಣವಾಗಿ ವಿವಿಧ ಕರಾವಳಿ ಪ್ರದೇಶಗಳಲ್ಲಿ ಸುನಾಮಿ ಪರಿಣಾಮಗಳು ಬಹಳವಾಗಿ ಬದಲಾಗುತ್ತವೆ ಪ್ರವಾಹದ ಅಂತರ ಮತ್ತು ಅಲೆಗಳ ಎತ್ತರ ಮತ್ತು ಪ್ರದೇಶದ ಜನಸಂಖ್ಯಾ ಸಾಧ್ಯತೆ ಮತ್ತು ಸ್ಥಳಶಾಸ್ತ್ರ ಮತ್ತು ಭೌಗೋಳಿಕ ಲಕ್ಷಣಗಳು ಭೂಕಂಪ ಸಂಭವಿಸುವ ಮೊದಲು ನಿಮ್ಮನ್ನು ರಕ್ಷಿಸಿಕೊಳ್ಳಲು ನೀವು ಹಲವಾರು ಹಂತಗಳನ್ನು ತೆಗೆದುಕೊಳ್ಳಬಹುದು ಈ ಹಂತಗಳನ್ನು ಒಂದೊಂದಾಗಿ ನೋಡೋಣ ಭೂಕಂಪ ಸಂಭವಿಸುವ ಮೊದಲು ನಿಮ್ಮ ಮನೆ ಮತ್ತು ನಿಮ್ಮ ಕಾರಿಗೆ ನೀವು ವಿಪತ್ತು ಕಿಟ್ ಅನ್ನು ಸಿದ್ಧಪಡಿಸಬೇಕು ಈ ವಸ್ತುಗಳು ನಿಮ್ಮ ವಿಪತ್ತು ಕಿಟ್ನಲ್ಲಿರಬೇಕು ಪ್ರಥಮ ಚಿಕಿತ್ಸೆ ಕಿಟ್ ಒಣ ಆಹಾರ ನೀರಿನ ಬಾಟಲ್ ಪವರ್ ಬ್ಯಾಂಕ್ ಬ್ಯಾಟರಿ ದೀಪ ಸೂಕ್ತವಾದ ಬಟ್ಟೆ ಮತ್ತು ಮೊಬೈಲ್ ಫೋನ್ ಇರಬೇಕು ಭೂಕಂಪದ ಸಮಯದಲ್ಲಿ ಕೆಲವು ಸುರಕ್ಷತಾ ಕ್ರಮಗಳನ್ನು ಚರ್ಚಿಸೋಣ ಇಲ್ಲಿ ನಿಮಗೆ ಮೊದಲ ಸನ್ನಿವೇಶವನ್ನು ನೀಡಲಾಗಿದೆ ನೀವು ಮನೆಯಲ್ಲಿದ್ದೀರಿ ಮತ್ತು ಇದ್ದಕ್ಕಿದ್ದಂತೆ ನೀವು ಬಲವಾದ ಕಂಪನಗಳನ್ನು ಅನುಭವಿಸಲು ಪ್ರಾರಂಭಿಸುತ್ತೀರಿ ಎಂದು ಭಾವಿಸೋಣ ಅಂತಹ ಪರಿಸ್ಥಿತಿಯಲ್ಲಿ ನೀವು ಏನು ಮಾಡಬೇಕು ಭೂಕಂಪದ ಸಮಯದಲ್ಲಿ ನೀವು ಮನೆಯೊಳಗಿದ್ದರೆ ಶಾಂತವಾಗಿರಿ ಮತ್ತು ಗಟ್ಟಿಮುಟ್ಟಾದ ಟೇಬಲ್ ಅಥವಾ ಮೇಜಿನ ಕೆಳಗೆ ಕುಳಿತುಕೊಳ್ಳಿ ಕನ್ನಡಿಗಳು ಕಿಟಕಿಗಳು ಅಥವಾ ಪುಸ್ತಕದ ಕಪಾಟುಗಳಿಂದ ದೂರವಿರಿ ಸುರಕ್ಷಿತ ಸ್ಥಳವನ್ನು ತಲುಪಲು ಕೆಲವು ಹಂತಗಳನ್ನು ತೆಗೆದುಕೊಳ್ಳಿ ಭೂಕಂಪದ ಸಮಯದಲ್ಲಿ ನೀವು ಇದನ್ನು ಮಾಡಬೇಕು ಟೇಬಲ್ ಅಥವಾ ಮೇಜಿನಂತಹ ಗಟ್ಟಿಮುಟ್ಟಾದ ಪೀಠೋಪಕರಣಗಳ ಅಡಿಯಲ್ಲಿ ಕುಳಿತುಕೊಳ್ಳಿ ಅಲ್ಲಿ ನಿಮ್ಮ ಮೇಲೆ ಏನು ಬೀಳುವುದಿಲ್ಲ ನೆಲದ ಮೇಲೆ ಮಲಗಿ ಅಡಗಿಕೊಂಡು ಹಿಡಿಯುವುದನ್ನು ಅಭ್ಯಾಸ ಮಾಡಿ ದೃಢವಾದ ಯಾವುದಾದರ ಅಡಿಯಲ್ಲಿ ಮಲಗಿ ಅದನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳಿ ಮತ್ತು ನಿಮ್ಮ ಕಣ್ಣುಗಳನ್ನು ರಕ್ಷಿಸಲು ನಿಮ್ಮ ಕೈಗಳಿಂದ ನಿಮ್ಮ ಮುಖವನ್ನು ಮುಚ್ಚಿ ಈಗ ಮತ್ತೊಂದು ಪರಿಸ್ಥಿತಿಯನ್ನು ಪರಿಗಣಿಸಿ ಭೂಕಂಪಗಳು ಗ್ಯಾಸ್ ಪೈಪ್ಗಳಲ್ಲಿ ಬಿರುಕುಗಳನ್ನು ಉಂಟುಮಾಡಬಹುದು ಇದು ಅಪಾಯಕಾರಿ ಅನಿಲ ಸೋರಿಕೆಗೆ ಕಾರಣವಾಗಬಹುದು ಇದು ಬೆಂಕಿ ಮತ್ತು ಸ್ಫೋಟದ ಅಪಾಯವನ್ನು ಸಹ ಉಂಟುಮಾಡಬಹುದು ನೀವು ಮನೆಯಲ್ಲಿದ್ದೀರಿ ಮತ್ತು ನೀವು ಅನಿಲದ ವಾಸನೆ ಅಥವಾ ಇಸ್ಸಿಂಗ್ ಅನ್ನು ಶಬ್ದವನ್ನು ಕೇಳುತ್ತೀರಿ ಎಂದು ಭಾವಿಸೋಣ ನೀವು ಏನು ಮಾಡಬೇಕು ಕಿಟಕಿಯನ್ನು ತೆರೆಯಿರಿ ಮತ್ತು ತಕ್ಷಣವೇ ಕಟ್ಟಡದಿಂದ ನಿರ್ಗಮಿಸಿ ನೆಲದ ಮೇಲೆ ಮತ್ತು ನಿಮ್ಮ ಮನೆಯೊಳಗೆ ಒಡೆದ ಗಾಜುಗಳಿದ್ದರೆ ನೀವು ಬೂಟುಗಳನ್ನು ಧರಿಸುವುದು ಖಚಿತಪಡಿಸಿಕೊಳ್ಳಿ ಮುಂದಿನ ಪರಿಸ್ಥಿತಿಯನ್ನು ಚರ್ಚಿಸೋಣ ನೀವು ಕಿಕ್ಕಿರದ ಸ್ಥಳದಲ್ಲಿ ಇದ್ದೀರಿ ಮತ್ತು ಇದ್ದಕ್ಕಿದ್ದಂತೆ ನೆಲ ಅಲುಗಾಡುತ್ತಿದೆ ಎಂದು ಭಾವಿಸೋಣ ಅಂತಹ ಪರಿಸ್ಥಿತಿಯಲ್ಲಿ ನೀವು ಏನು ಮಾಡಬೇಕು ಬಾಗಿಲಲ್ಲಿ ನೋಡಿ ಅವಸರ ಮಾಡಬೇಡಿ ಬದಲಾಗಿ ಗಟ್ಟಿಮುಟ್ಟಾದವುಗಳನ್ನು ಪಡೆಯಿರಿ ಮತ್ತು ಟ್ರೋಫಿಗಳಿಂದ ದೂರ ಇರಿ ಎಲ್ಲಕ್ಕಿಂತ ಮುಖ್ಯವಾಗಿ ಭೂಕಂಪ ಸಮಯದಲ್ಲಿ ಎಲಿವೇಟರ್ಗಳನ್ನು ಬಳಸಬಾರದು ಈಗ ನೀವು ಮನೆಯಿಂದ ಹೊರಗಿರುವಾಗ ನಾಲ್ಕನೇ ಪರಿಸ್ಥಿತಿಯನ್ನು ಪರಿಗಣಿಸೋಣ ನೀವು ಮನೆಯ ಹೊರಗೆ ಮತ್ತು ಕಟ್ಟಡದ ಬಳಿ ನಿಂತಿದ್ದೀರಿ ಎಂದು ಭಾವಿಸೋಣ ಇದ್ದಕ್ಕಿದ್ದಂತೆ ನೆಲವು ವೇಗವಾಗಿ ಅಲುಗಾಡುತ್ತಿದೆ ಎಂದು ನೀವು ಭಾವಿಸುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ನೀವು ಏನು ಮಾಡಬೇಕು ನೀವು ಕಟ್ಟಡಗಳು ಬೀದಿದೀಪಗಳು ಮತ್ತು ಉಪಯುಕ್ತತೆಯ ತಂತಿಗಳಿಂದ ದೂರವಿರುವ ತೆರೆದ ಪ್ರದೇಶಕ್ಕೆ ಹೋಗಬೇಕು ಇಲ್ಲಿ ನಾವು ಐದನೇ ಪರಿಸ್ಥಿತಿಯನ್ನು ನೋಡೋಣ ನೀವು ಚಲಿಸುವ ವಾಹನದಲ್ಲಿ ಕುಳಿತಿರುವಿರಿ ಮತ್ತು ಹಠಾತ್ ಭೂಕಂಪವನ್ನು ಅನುಭವಿಸುತ್ತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ ಅಂತಹ ಪರಿಸ್ಥಿತಿಯಲ್ಲಿ ನೀವು ಏನು ಮಾಡಬೇಕು ಕೂಡಲೇ ವಾಹನ ನಿಲ್ಲಿಸಿ ವಾಹನದಲ್ಲಿ ಕುಳಿತುಕೊಳ್ಳಬೇಕು ನೀವು ಸೇತುವೆಗಳ ಬಳಿ ಮತ್ತು ಸುರಂಗಗಳಲ್ಲಿ ಓಡಿಸಬಾರದು ಅಂತಿಮವಾಗಿ ನಿಮ್ಮ ವಾಹನವನ್ನು ವಿದ್ಯುತ್ ತಂತಿಗಳು ಮಾರ್ಗಸೂಚಿಗಳು ಮರಗಳು ಅಥವಾ ಲೈಟ್ ಪೋಸ್ಟ್ಗಳಂತಹ ಪಕ್ಕದಲ್ಲಿ ನಿಲ್ಲಿಸಬಾರದು ಈಗ ಆರನೇ ಸನ್ನಿವೇಶವನ್ನು ನೋಡೋಣ ಭೂಕಂಪ ಸಂಭವಿಸಿದಾಗ ನೀವು ಬಹುಮಹಡಿ ಕಟ್ಟಡದಲ್ಲಿದ್ದೀರಿ ಎಂದು ಭಾವಿಸೋಣ ಅಂತಹ ಪರಿಸ್ಥಿತಿಯಲ್ಲಿ ನೀವು ಏನು ಮಾಡಬೇಕು ಕಿಟಕಿಗಳು ಮತ್ತು ಬಾಹ್ಯ ಗೋಡೆಗಳಿಂದ ದೂರವಿರಿ ಕಟ್ಟಡವನ್ನು ತೆರವು ಮಾಡಿ ಎಲಿವೇಟರ್ ಅನ್ನು ಬಳಸಬೇಡಿ ವಿದ್ಯುತ್ ಹೋಗಬಹುದು ತುರ್ತು ನಿರ್ಗಮನವನ್ನು ಬಳಸಿಕೊಂಡು ನಿರ್ಗಮಿಸಿ ನೀವು ಸಿಲುಕಿಕೊಂಡರೆ ಶಾಂತವಾಗಿರಿ ಯಾವುದೇ ಕಾಂಕ್ರೀಟ್ ಅಥವಾ ಲೋಹದ ಭಾಗಗಳನ್ನು ಟ್ಯಾಪ್ ಮಾಡುವ ಮೂಲಕ ವ್ಯಕ್ತಿಯ ಗಮನವನ್ನು ಸೆಳೆಯಲು ಪ್ರಯತ್ನಿಸಿ ಫುಲ್ತೊಳ್ಳ ಈಗ ಭೂಕಂಪದ ನಂತರ ನಾವು ಯಾವ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕೆಂದು ನೋಡೋಣ ಭೂಕಂಪದ ಮುಂದಿನ ಹಂತದ ಬಗ್ಗೆ ತಿಳಿಯೋಣ ನಿಮ್ಮನ್ನು ಶಾಂತವಾಗಿರಿಸಿ ರೇಡಿಯೋ ಅನ್ನು ಆನ್ ಮಾಡಿ ಅದರಲ್ಲಿ ನೀವು ಕೇಳುವ ಸೂಚನೆಯನ್ನು ಅನುಸರಿಸಿ ಕಡಲತೀರಗಳು ಮತ್ತು ನದಿಗಳ ತಗ್ಗು ದಡಗಳಿಂದ ದೂರವಿರಿ ಏಕೆಂದರೆ ದೊಡ್ಡ ಅಲೆಗಳು ಬೀಸಬಹುದು ನಂತರದ ಆಘತಗಳಿಗೆ ಸಿದ್ಧರಾಗಿ ನೀರು ಅನಿಲ ಮತ್ತು ವಿದ್ಯುತ್ ಸರಬರಾಜುಗಳನ್ನು ಸ್ಥಗಿತಗೊಳಿಸಿ ಬೆಂಕಿ ಕಡ್ಡಿಯನ್ನು ಬೆಳಗಿಸಬೇಡಿ ಮತ್ತು ಸ್ವಿಚ್ ಆನ್ ಮಾಡಬೇಡಿ ಯಾವುದೇ ದಹನಕಾರಿ ವಸ್ತುಗಳು ಚೆಲ್ಲಿದರೆ ನೀವು ತಕ್ಷಣ ಅದನ್ನು ಸ್ವಚ್ಛಗೊಳಿಸಬೇಕು ಸುಟ್ಟು ಕರುಕಲಾದ ಜನರ ಬಗ್ಗೆ ನಿಮಗೆ ಮಾಹಿತಿಯಿದ್ದರೆ ಅದರ ಬಗ್ಗೆ ರಕ್ಷಣಾ ತಂಡಕ್ಕೆ ತಿಳಿಸಿ ತೆರೆದ ಪಾತ್ರೆಗಳಿಂದ ನೀರು ಕುಡಿಯಬೇಡಿ ನಿಮ್ಮ ಮನೆಗೆ ಕೆಟ್ಟದಾಗಿ ಆನಿಯಾಗಿದ್ದರೆ ನೀವು ಅದನ್ನು ಬಿಡಬೇಕಾಗಬಹುದು ಹೆಚ್ಚುವರಿಯಾಗಿ ನೀವು ಆನೆಗೊಳಗಾದ ಕಟ್ಟಡವನ್ನು ಪ್ರವೇಶಿಸಬಾರದು ಮತ್ತು ಸಮೀಪಿಸಬಾರದು ಸಾಧ್ಯವಾದರೆ ಆಹಾರ ಔಷಧ ಮತ್ತು ನೀರಿನ ಪಾತ್ರೆಗಳನ್ನು ಸಂಗ್ರಹಿಸಿ ಭೂಕಂಪಗಳಂತಹ ತುರ್ತು ಮತ್ತು ವಿಪತ್ತುಗಳ ಸಮಯದಲ್ಲಿ ಮತ್ತು ನಂತರ ಸ್ವಯಂ ಸೇವಕರು ಪ್ರತಿಕ್ರಿಯೆ ಮತ್ತು ಪರಿಹಾರ ಪ್ರಯತ್ನಗಳಿಗೆ ಕೊಡುಗೆ ನೀಡಬಹುದು ಸ್ವಯಂ ಸೇವಕರ ಪಾತ್ರವನ್ನು ಅರ್ಥಮಾಡಿಕೊಳ್ಳೋಣ ಸ್ವಯಂಸೇವಕರು ಬಹಳಷ್ಟು ಕೆಲಸ ಮಾಡುತ್ತಾರೆ ಹಾಗೆ ಸಂತ್ರಸ್ತರನ್ನು ಹೊರತೆಗೆಯುವುದು ಪ್ರಥಮ ಚಿಕಿತ್ಸೆ ನೀಡುವುದು ಬೆಂಕಿಯನ್ನು ನಂದಿಸುವುದು ಪರಿಹಾರ ಶಿಬಿರವನ್ನು ಆಯೋಜಿಸುವುದು ಪರಿಹಾರ ಸಾಮಗ್ರಿಗಳನ್ನು ವಿತರಿಸುವುದು ಕಸ ತೆಗೆಯುವುದು ಮತ್ತು ಪ್ರಾಣಿಗಳ ಆರೈಕೆ ಇತ್ಯಾದಿ ಏಜೆನ್ಸಿಗೆ ಸ್ವಯಂ ಸೇವಕರು ಸಮುದಾಯದೊಂದಿಗೆ ಸಂಪರ್ಕ ಪ್ರಮುಖ ಅಂಶವಾಗಿದೆ ಸ್ವಯಂಸೇವಕರು ಸರ್ಕಾರದ ಸಲಹೆಗಳು ಮತ್ತು ಎಚ್ಚರಿಕೆಗಳನ್ನು ತಿಳಿಸಲು ಕೆಲಸ ಮಾಡಬಹುದು ಸ್ವಯಂ ಸೇವಕರು ಸರ್ಕಾರಿ ಏಜೆನ್ಸಿಗಳಿಗೆ ಸೇವೆಗಳನ್ನು ಪುನರ್ಸ್ಥಾಪಿಸಲು ಸಹಾಯ ಮಾಡಬಹುದು ಎಲ್ಲಾ ರೀತಿಯ ವಾಡಿಕೆಯ ಸೇವೆಗಳಲ್ಲಿ ಸರ್ಕಾರವು ಸ್ವಯಂ ಸೇವಕರ ಸಹಾಯವನ್ನು ತೆಗೆದುಕೊಳ್ಳಬಹುದು ಇದರೊಂದಿಗೆ ನಾವು ಈ ಮಾಡ್ಯೂಲ್ನ ಅಂತ್ಯವನ್ನು ತಲುಪಿದ್ದೇವೆ ಈ ಮಾಡ್ಯೂಲ್ನಲ್ಲಿ ಒಳಗೊಂಡಿರುವ ಪ್ರಮುಖ ಅಂಶಗಳನ್ನು ಮತ್ತೆ ತಿಳಿಯೋಣ ಭೂಕಂಪವು ಭೂಮಿಯ ಮೇಲ್ಮೈನ ಅಲುಗಾಡುವಿಕೆ ಉರುಳುವಿಕೆ ಅಥವಾ ಹಠಾತ್ ಆಘಾತವಾಗಿದೆ ವಿವಿಧ ಭೂಕಂಪಗಳ ಅಧ್ಯಯನದ ಮೂಲಕ ವಿಜ್ಞಾನಿಗಳು ಭೂಮಿಯನ್ನು ಮೂರು ಮುಖ್ಯ ಭಾಗಗಳಾಗಿ ವಿಂಗಡಿಸಲಾಗಿದೆ ಈ ಭಾಗಗಳು ಕ್ರಸ್ಟ್ ಮ್ಯಾಂಟಲ್ ಮತ್ತು ಕೋರ್ ಭೂಮಿಯ ಫಲಕಗಳ ಅಂಚಿನಲ್ಲಿರುವ ದೊಡ್ಡ ಬಂಡೆಗಳು ಮುಂದಕ್ಕೆ ಚಲಿಸುತ್ತವೆ ಮತ್ತು ಬಂಡೆಯ ಸಂಕುಚಿತ ಅಥವಾ ವಿಸ್ತರಣೆಯು ಭೂಮಿಯಲ್ಲಿ ತ್ವರಿತ ಚಲನೆಯಿಂದ ಭೂಕಂಪಗಳನ್ನು ಉಂಟುಮಾಡುತ್ತದೆ ನಾಲ್ಕು ರೀತಿಯ ದೋಷಗಳಿವೆ ಸಾಮಾನ್ಯ ದೋಷ ಹಿಮ್ಮುಖ ದೋಷ ಸ್ಟ್ರೈಕ್ ಸ್ಲಿಪ್ ಮತ್ತು ಒಬ್ಲಿಕ್ ಸ್ಲಿಪ್ ದೊಡ್ಡ ಸಾಗರ ಅಲೆಗಳನ್ನು ಸುನಾಮಿ ಎಂದು ಕರೆಯಲಾಗುತ್ತದೆ ಈ ಅಲೆಗಳು ಜ್ವಾಲಾಬುಕ್ಕಿ ಸ್ಫೋಟಗಳು ಅಥವಾ ನೀರೊಳಗಿನ ಭೂಕಂಪಗಳಿಂದ ಉತ್ಪತ್ತಿಯಾಗುತ್ತವೆ ರಿಕ್ಟರ್ ಮಾಪಕವು ಭೂಕಂಪದ ಮೂಲದಲ್ಲಿ ಬಿಡುಗಡೆಯಾಗುವ ಶಕ್ತಿಯನ್ನು ಅಳೆಯುತ್ತದೆ ಭೂಕಂಪದ ಸಮಯದಲ್ಲಿ ನಾವು ಪ್ರತಿ ಕೋಣೆಯಲ್ಲಿ ಸುರಕ್ಷಿತ ಸ್ಥಳವನ್ನು ಆರಿಸಿಕೊಳ್ಳಬೇಕು ಮತ್ತು ನಮ್ಮನ್ನು ಶಾಂತವಾಗಿರಿಸಿಕೊಳ್ಳಬೇಕು ರೇಡಿಯೋ ಟಿವಿಯನ್ನು ಆನ್ ಮಾಡಿ ಮತ್ತು ಭೂಕಂಪದ ನಂತರ ಪ್ರತಿ ಸೂಚನೆಯನ್ನು ಅನುಸರಿಸಿ ಈಗ ನಿಮ್ಮ ತಿಳುವಳಿಕೆಯನ್ನು ಪರೀಕ್ಷಿಸುವ ಸಮಯ ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರತಿ ಪ್ರಶ್ನೆಯು ಸಮಾನ ಅಂಕವನ್ನು ಹೊಂದಿದೆ ಈ ಮಾಡೆಲ್ ಅನ್ನು ಪೂರ್ಣಗೊಳಿಸಲು ನಿಮಗೆ ಕನಿಷ್ಠ ಶೇಕಡ ಅರವತ್ತರಷ್ಟು ಅಂಕಗಳ ಅವಶ್ಯಕತೆ ಇದೆ ಪ್ರಶ್ನೆಗಳನ್ನು ಎಚ್ಚರಿಕೆಯಿಂದ ಓದಿ ಮತ್ತು ಸೂಕ್ತವಾದ ಆಯ್ಕೆಗಳನ್ನು ಆರಿಸಿ ನೀವು ಈ ಮಾಡ್ಯೂಲ್ನಲ್ಲಿ ಉತ್ತೀರ್ಣರಾಗಿರುವಿರಿ ನಿಮಗೆ ಯಾವುದೇ ಸಂದೇಹವಿದ್ದರೆ ನೀವು ಇಂತಿರುಗಿ ಮತ್ತೊಮ್ಮೆ ನೋಡಬಹುದು ಎಲ್ಎಂಎಸ್ಗೆ ಇಂತಿರುಗಲು ವಿಂಡೋ ಅನ್ನು ಮುಚ್ಚಿ ಅಭಿನಂದನೆಗಳು